ತಪ್ಪು ಸರಿ ಅಂತ ಕೇಳಿದ್ರೆ ಇವತ್ತು ನಾನು ಕೇಳಿದಂತ ಎಲ್ಲಾ ಪ್ರಶ್ನೆ ತಪ್ಪಿದೆ ಬಟ್ ಏನ್ ಏನ್ ಬರ್ಬೇಕಾಯ್ತು ಅಲ್ಲಿ ಏನ್ ಬಂದ್ರೆ ಸರಿ ಇಡ್ತಿತ್ತು ಅನ್ನೋದನ್ನ ನೀವು ಬರಿಬೇಕಾಯ್ತು ಓಕೆನಾ ಸೊ ಜೊತೆಗೆ ವಾಕ್ಯವನ್ನು ಓದಕ್ಕೆ ಯಾರಾದ್ರೂ ಒಬ್ರು ರೆಡಿ ಆಗಿರ್ರಿ ಓದ್ರಿ ಸೊ ಒಂದೊಂದು ಪ್ರಶ್ನೆ ಆದ್ಮೇಲೂ ಒಂದು ಉತ್ತರ ಏನಂತ ಅಲ್ಲೇ ನಾವು ನೋಡೋಣ ಓಕೆ ಟೈಮ್ ಶಾರ್ಟ್ ಇದೆ ಸೊ ಒಂದು ಓನ್ಲಿ 10 ಕ್ವೆಶ್ಚನ್ಸ್ ರೆಡಿ ಮಾಡಿದ್ದೀನಿ ಎನಿವೆ ಇಡ್ಲಿ ಇವತ್ತು ಟೈಮ್ ಮಾತ್ರ ಇರೋದ್ರಿಂದ ನೋಡೋಣ ಎನಿವೆ ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ ಸೊ ಕ್ವೆಶ್ಚನ್ ನಂಬರ್ 1 ಫಸ್ಟ್ ಕ್ವೆಶ್ಚನ್ ಸೌಲನು ಶ್ರೇಷ್ಠರಾದ 2000 ಜನರ ಸಂಗಡ ದಾವಿದನನ್ನು ಹುಡುಕಿ ಜೀಪ್ ಅರಣ್ಯಕ್ಕೆ ಹೋದನು ನಾನು ಮೊದಲೇ ಹೇಳಿದ್ದೀನಿ ನಾನು ಕೇಳುವಂತ ಪ್ರಶ್ನೆ ಎಲ್ಲ ತಪ್ಪಿದೆ ಇದರಲ್ಲಿ ಏನು ಸರಿಯಾಗಿ ಏನು ಬರಬೇಕಾಯಿತು ಯಾವ ಪಾಯಿಂಟ್ ಸರಿ ಬರಬೇಕಾಯಿತು ಯಾವ ಸರಿ ಮಾಡಬೇಕು ಅದು ಮಾತ್ರ ನೀವು ಬರ್ದ್ರೆ ಸರ್ ಓಕೆನಾ ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ ಕಾರ್ತಿಕ್ ಬ್ರದರ್ ಇರ್ಕೀಂಗ್ಲಾ ಬ್ರದರ್ ಇಲ್ಲ ಇರ್ಲಿ ಓಕೆ 4 3 2 1 ಸೊ ಈಗ ಏನಂದ್ರೆ ಈ ಒಂದು ಪ್ರಶ್ನೆಗೆ ಏನ್ ಉತ್ತರ ಇರ್ಬೋದು ಏನ್ ಕರೆಕ್ಟ್ ಇರ್ಬೋದು ಅಂತ ನೋಡ್ಬೇಕಾದ್ರೆ ಸೊ ವಾಕ್ಯವನ್ನು ಓದಿ ಒಂದು ಸಾಮ್ಯಲ 26ನೇ ಅಧ್ಯಾಯ 2ನೇ ವಚನ ಬರೆಯೋರು ಓದ್ಬೋದು ಆಗ ಸೌಲನು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3000 ಮಂದಿ ಸೈನಿಕರನ್ನು ಆರಿಸಿಕೊಂಡು ದಾವಿದನ ಹುಡುಕುದಕ್ಕೋಸ್ಕರ ಜೀಪ್ ಅರಣ್ಯಕ್ಕೆ ಹೋಗಿ ಸಾಕ ಏನ್ ಓಕೆ ಸಾಕು ಏನ್ ಏನ್ ತಪ್ಪಾಗಿತ್ತು ಹೇಳಿ ಯಾರಾದ್ರು 3000 ಅಂತ ಬರಬೇಕಿತ್ತು ಗುಡ್ ಯಾರೆಲ್ಲ 3000 ಅಂತ ಬರ್ದಿದ್ರು ಅದು ಕರೆಕ್ಟ್ ಆನ್ಸರ್ ಯಾರು 2000 ಬರ್ದಿದ್ರು ತಪ್ಪು ಅಂದ್ರೆ ಅಲ್ಲಿ ಚೇಂಜ್ ಮಾಡ್ಬೇಕಾದ್ರೆ ಬೇರೆ 3000 ಮಿಕ್ಕಿದೆಲ್ಲ ಕರೆಕ್ಟ್ ಇದೆ 3000 ಚೇಂಜ್ ಮಾಡ್ಬೇಕಾಗಿದೆ ಸೊ ಕರೆಕ್ಟ್ ಆನ್ಸರ್ ಯಾರು 3000 ಬರ್ದಿದ್ರು ಕರೆಕ್ಟ್ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ಆಗ ಅಬ್ನೇರನು ದಾವಿದನಿಗೆ ಈ ಹೊತ್ತು ದೇವರು ನಿನ್ನ ಶತ್ರು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ ನಾನು ಈಗ ಅವನನ್ನು ಈಟಿಂದ ಒಂದೇ ಪೆಟ್ಟಿನಲ್ಲಿ ನೆಲಕ್ಕೆ ಹತ್ತುವಂತೆ ಹೊಡೆಯಲು ಅಪ್ಪಣೆ ಕೊಡಬೇಕು 2 ಸಾರಿ ಹೊಡೆಯುವುದಿಲ್ಲ ಅಂದನು ಇಲ್ಲಿರುವಂತ ವಿಷಯನ ಅರ್ಥ ಮಾಡ್ಕೊಳ್ಳಿ ಮೇಬಿ ನಿಮ್ಮ ವರ್ಷನ್ಸ್ ಅಲ್ಲಿ ಬೇರೆ ಇರ್ಬೋದು ಕಾನ್ಸೆಪ್ಟ್ ಒಂದೇ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥವಾಗಿರುತ್ತೆ ಓಕೆ ಇದರಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಬರಿಬೇಕಾಗುತ್ತೆ ಯುವರ್ ಟೈಮ್ ಸ್ಟಾರ್ಟ್ ನೋ ಸೆವೆನ್ 6 5 4 3 2 1 ಸೊ ವಾಕ್ಯ ಓದಿ 1 ಸಾಮ್ಯಲ 26ನೇ ಅಧ್ಯಾಯ 8ನೇ ವಚನ ಅಭಿಷೇಯು ದಾವಿದನಿಗೆ ದೇವರು ಇವತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಅಪ್ಪಣೆಯಾಗಲಿ ನಾನು ಬರ್ಜಿಯಿಂದ ಒಂದೇ ಪೆಟ್ಟಿನಲ್ಲಿ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯುವನು 2ನೇ ಸಾರಿ ಒಡೆಯುವುದು ಅವಶ್ಯವಿಲ್ಲ ಎಂದು ಹೇಳಿದನು ಇದರಲ್ಲಿ ಅಭಿಷೇಯ ಹಾಕ್ಬೇಕು ಬ್ರದರ್ ಅದ್ರಲ್ಲಿ ಅಬ್ನೇರ್ ಹಾಕ್ಬಾರ್ದು ಅಭಿಷೇಯ ಅನ್ನೋದು ಸರಿಯಾದ ಉತ್ತರ ಅಬ್ನೇರ್ ಅಲ್ಲ ಓಕೆ ಅಬ್ನೇರ್ ಅನ್ನೋದು ತಪ್ಪಾಗಿತ್ತು ಓಕೆನಾ ಆ ಪ್ಲೇಸ್ ಅಲ್ಲಿ ಏನ್ ಬರ್ಬೇಕಾಯ್ತು ಅಭಿಷೇಕ್ ಬರ್ಬೇಕಾಯ್ತು ಓಕೆ ಅರ್ಥವಾಗ್ತಿದ್ಯಾ ನಿಮ್ಗೆ ಹೌದು ಬಿದ್ದಾರೆ ನೀವು ಒಂದ್ ವೇಳೆ ನೀವು ಸರಿ ಬರೀದ್ರು ಪರವಾಗಿಲ್ಲ ಏನ್ ತಪ್ಪು ಅಂತ ಮೆನ್ಷನ್ ಮಾಡಿದ್ರೆ ಸಾಕು ನಿಮ್ಗೆ ಆನ್ಸರ್ ಇರುತ್ತೆ ಓಕೆ ಸೊ ಕ್ಲಿಯರ್ ಆಗಿದೆಯಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 3 ಸೌಲನು ತನ್ನ ಹೃದಯದಲ್ಲಿ ನಾನು ಎಂದಿಗಾದರೂ ಒಂದು ದಿನ ದಾವಿದನ ಕೈಯಿಂದ ಮಡಿದು ಹೋಗುತ್ತೇನೆ ಅಂದುಕೊಂಡನು ಸೌಲನು ತನ್ನ ಹೃದಯದಲ್ಲಿ ನಾನು ಎಂದಿಗಾದರೂ ಒಂದು ದಿನ ದಾವಿದನ ಕೈಯಿಂದ ಮಡಿದು ಹೋಗುತ್ತೇನೆ ಅಂದುಕೊಂಡನು ಯುವರ್ ಟೈಮ್ ಸ್ಟಾರ್ಟ್ ನೌ ಓಕೆ 4 3 2 1 ಓಕೆ ಈಗೊಂದು ಪ್ರಶ್ನೆ ಇದರಲ್ಲಿ ಏನ್ ತಪ್ಪಿರ್ಬೋದು ಯಾರು ಬೇಕಾದ್ರೆ ಫಸ್ಟ್ ನೋಡೋಣ ವಾಕ್ಯ ಓದನ 1 ಸಾಮ್ಯ 27ನೇ ಅಧ್ಯಾಯ 1ನೇ ವಚನ ದಾವಿದನು ತನ್ನ ಮನಸ್ಸಿನಲ್ಲಿ ನಾನು ಇಲ್ಲೇ ಇದ್ದರೆ ಹೇಗೂ ಒಂದು ದಿನ
ಸೌಲನ ಕೈಯಿಂದ ಸಾಯಬೇಕು. ಗುಡ್, ಸಾಕು ಅಲ್ವಾ? ಅಂದ್ರೆ ಇದನ್ನ ಅನ್ಕೊಂಡಿದ್ಯಾರು ಸೌಲ ಅಲ್ಲ ದಾವಿದ್, ದಾವಿದನ್ನು ತನ್ನ ಮನಸ್ಸಿನಲ್ಲಿ ಅನ್ಕೊಂತಾನೆ ಸೌಲ ಅನ್ಕೊಳ್ಳಲ್ಲ. ಸೊ ಅನ್ನೋದು ಸರಿಯಾದ ಉತ್ತರ. ಯಾರು ದಾವಿದನು ಅಂತ ಮೆನ್ಷನ್ ಮಾಡಿದ್ರು ನಿಮ್ಗೆ ಸರಿಯಾದ ಉತ್ತರ ಇರುತ್ತೆ. ಓಕೆ, ಸೌಲನು ಅಂತ ಮೆನ್ಷನ್ ಮಾಡಿದ್ರು ಆ ಪಾಯಿಂಟ್ ಕರೆಕ್ಟ್ ಇರುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ದಾವಿದನು ಯಕ್ಷಿಣಿಗಾರರನ್ನು ಮಂತ್ರವಾದಿಗಳನ್ನು ದೇಶದಲ್ಲಿಂದ ಹೊರಡಿಸಿದ್ದನು. ದಾವಿದನು ಯಕ್ಷಿಣಿಗಾರರನ್ನು ಮಂತ್ರವಾದಿಗಳನ್ನು ದೇಶದಲ್ಲಿಂದ ಹೊರಡಿಸಿದ್ದನು. ಯುವರ್ ಟೈಮ್ ಸ್ಟಾರ್ಟ್ ನೌ. Eight, seven, six, five, four, three, two, one. Okay. ಏನ್ ತಪ್ಪಿರ್ಬೋದು ಇಲ್ಲಿ? ಒಂದು ಸಾಮಿಲ 28ನೇ ಅಧ್ಯಾಯ 3ನೇ ವಚನ. ಒಂದು ಸಾಮಿಲ 28ನೇ ಅಧ್ಯಾಯ 3ನೇ ವಚನ. ಇಸ್ರಾಯೇಲರು ಗೋಳಾಡಿ ಅವನ ಶವವನ್ನು ಅವನ ಸ್ವಂತ ಊರಾದ ರಾಮದಲ್ಲಿ ಸಮಾಧಿ ಮಾಡಿದ್ದರು. ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಗರನ್ನು ದೇಶದಿಂದ ಹೊರಡಿಸಿ ಬಿಟ್ಟಿದ್ದನು. ಸೌಲ ಅನ್ನೋದು ಕರೆಕ್ಟ್ ಉತ್ತರ. ಯಾರು ಸೌಲ ಅಂತ ಬರ್ದಿತ್ತರೋ ಅವರು ಕರೆಕ್ಟ್ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 5. ಫಿಲಿಸ್ಟರ ವಿರುದ್ಧ ಯುದ್ಧಕ್ಕೆ ಹೋಗಲು ಸೌಲನು ಕರ್ತನನ್ನು ಕೇಳಿಕೊಂಡ. ಕರ್ತನ ಅವನಿಗೆ ಸ್ವಪ್ನಗಳಿಂದಾದರೂ ಊರಿನಿಂದ ಉತ್ತರ ಕೊಡದೆ ಸಮುವೇಲನ ಮೂಲಕ ಪ್ರತ್ಯುತ್ತರ ಕೊಟ್ಟನು. ಫಿಲಿಸ್ಟರ ವಿರುದ್ಧ ಯುದ್ಧಕ್ಕೆ ಹೋಗಲು ಸೌಲನು ಕರ್ತನನ್ನು ಕೇಳಿಕೊಂಡಾಗ ಕರ್ತನ ಅವನಿಗೆ ಸ್ವಪ್ನಗಳಿಂದಾದರೂ ಊರಿನ ಉತ್ತರ ಕೊಡದೆ ಸಮುವೇಲನ ಮೂಲಕ ಉತ್ತರ ಪ್ರತ್ಯುತ್ತರ ಕೊಟ್ಟನು. ಯುವರ್ ಟೈಮ್ ಇಸ್ ರನ್ನಿಂಗ್. Seven, six, five, four, three, two, one. Okay. ಇಲ್ಲೇನ್ ತಪ್ಪಿರ್ಬೋದು? ಬ್ರದರ್, ಇದರಲ್ಲಿ ಸ್ತ್ರೀ ಮೂಲಕ ಉತ್ತರ ಕೊಡೋದು ಪ್ರತ್ಯುತ್ತರನ ಸಮುವೇಲ್ ಅಂತ ಬರಲ್ಲ ಅನ್ಕೊಳ್ತೀನಿ ಬ್ರದರ್, ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. ವಾಕ್ಯವನ್ನು ಓದೋಣ. 1 ಸಾಮುವೇಲ 28ನೇ ಅಧ್ಯಾಯ 6ನೇ ವಚನ. ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು. ಆತನು ಅವನಿಗೆ ಕನಸುಗಳಿಂದಾಗಲಿ ಊರಿಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಆದ್ದರಿಂದ ಅವನು ತನ್ನ ಸೇವಕರಿಗೆ ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ. ಏನು ಉತ್ತರ ಕರೆಕ್ಟ್ ಇದೆ? ಬ್ರದರ್, ಇದರಲ್ಲಿ ಸೌಲನು ಕರ್ತನನ್ನು ಕೇಳಿಕೊಂಡಾಗ ಕರ್ತನ ಅವನಿಗೆ ಸ್ವಪ್ನಗಳಿಂದಾಗಲಿ ಊರಿಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಪ್ರತ್ಯುತ್ತರ ಕೊಡಲಿಲ್ಲ. ಅದು ಕರೆಕ್ಟ್ ಬ್ರದರ್. ಆದ್ರೆ ಸಮುವೇಲನಿಂದ ಉತ್ತರ ಕೊಟ್ಟರು ಪ್ರತ್ಯುತ್ತರ ಬಂತು ಅಂತ ಇದೆಯಲ್ಲ, ಅದು ತಪ್ಪಾಗುತ್ತೆ ಬ್ರದರ್. ಯಾಕಂದ್ರೆ ಒಂದು ಸ್ತ್ರೀ ಮಾತಾಡೋದು ಆ ವಿಷಯನ, ಅದೇ ಸಮುವೇಲ್ ಅಲ್ಲ. ಸ್ತ್ರೀ ಮೂಲಕ ದೇವರು ಮಾತಾಡ್ತಾರ? ಇಲ್ಲ ಬ್ರದರ್, ಅದು ಇಲ್ಲ. ಅಂದ್ರೆ ಏನಾಯ್ತು, ದೇವ್ರು ಯಾರ ಮೂಲಕನು ಉತ್ತರ ಕೊಡ್ಲಿಲ್ಲ ಅನ್ನೋದು ಸರಿಯಾದ ಉತ್ತರ ಅಲ್ವಾ? ದೇವ್ರು ಯಾರ ಮೂಲಕನು ಉತ್ತರ ಕೊಡ್ಲಿಲ್ಲ, ದೇವರು ಪ್ರವಾದಿಗಳಿಂದಲೂ ಪ್ರತ್ಯುತ್ತರ ಕೊಡ್ಲಿಲ್ಲ, ಸಾಮುವೇಲಿಂದನೂ ಕೊಡ್ಲಿಲ್ಲ. ಸೊ ಯಾರ ಮೂಲಕನು ಕೊಡ್ಲಿಲ್ಲ, ಸೊ ಯಾರ ಮೂಲಕ ಕೊಡ್ಲಿಲ್ಲ ಅಂತ ನಾವು ಕೊಟ್ಟರೆ ಸರಿಯಾದ ಉತ್ತರ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಸ್ತ್ರೀ ಬಗ್ಗೆ, ನಾವು ಆತ್ಮ ಸಬ್ಜೆಕ್ಟ್ ಕೇಳಿದೀವಿ, ಅದು ಸ್ತ್ರೀ ದೇವರೆಲ್ಲ ಮಾತಾಡಿದ್ರು. ಓಕೆ, ಫಸ್ಟ್ ನಂಬರ್ 6. ದಾವಿದನು ಸೌಲನನ್ನು, ನೀನು ನನ್ನ ದೃಷ್ಟಿಯಲ್ಲಿ ಒಬ್ಬ ದೇವದೂತನ ಹಾಗೆ ಉತ್ತಮನಾಗಿದ್ದಿ ಎಂದು ಹೇಳಿದನು. ದಾವಿದನು ಸೌಲನನ್ನು, ನೀನು ನನ್ನ ದೃಷ್ಟಿಯಲ್ಲಿ ಒಬ್ಬ ದೇವದೂತನ ಹಾಗೆ ಉತ್ತಮನಾಗಿದ್ದಿ ಎಂದು ಹೇಳಿದನು. ಟೈಮ್ ಸ್ಟಾರ್ಟ್ ನೋ. Seven, six, five, four, three, two, one. ಏನಿರ್ಬೋದು ಇಲ್ಲಿ?
ಉತ್ತರ ಇದ್ರಲ್ಲಿ ಆಕೀಶ ರಾಜ ಈಗ ಎಲ್ರು ಬರ್ದಿದ್ದೀರಾ ಎಲ್ರು ಬರ್ದಿದ್ದೀರಾ ತಾನೆ ಉತ್ತರ ಯಾರ್ ಬೇಕಾದ್ರೆ ಹೇಳ್ಬೋದು ಬರ್ದಿರೋದ್ ಮೆನ್ಷನ್ ಮಾಡ್ಬೋದು ಅಲ್ಲ ಬ್ರದರ್ ಇದು ಓಕೆ ಬ್ರದರ್ ಇದು ಆಕೀಶ್ ರಾಜ ಬಂದು ದಾವಿದನ್ಗೆ ಹೇಳುವಂತ ವಿಚಾರ ಯಾಕಂದ್ರೆ ಅವ್ರು ಯುದ್ಧಕ್ಕೆ ಹೋಗುವಾಗ ಫಿಲಿಸ್ತೀಯರ್ ಇಸ್ರಾಯೇಲ್ ಜನರನ್ನ ಹೊಡೆಯೋದಕ್ಕೆ ಹೋಗುವಾಗ ಅಲ್ಲಿ ಅವರ ದೇಶದಲ್ಲಿ ಇರೋಂತ ಜನಗಳು ಬಂದ್ಬಿಟ್ಟು ದಾವಿದನ್ನ ಕರೆಯೋದ್ ಬೇಡ ಅಂತ ಹೇಳ್ತಾರೆ ಆ ವಿಷಯ ವಿಚಾರವಾಗಿ ಅವ್ರು ಮಾತಾಡುವಾಗ ಈ ಆಕೀಶ್ ರಾಜ ಬಂದು ದಾವಿದನ ಹತ್ರ ಹೇಳೋದು ನೀನು ನನ್ನ ಎದುರಲ್ಲಿ ದೇವದೂತನಂತ ಇದ್ದೀಯ ಒಳ್ಳೆಯವನ್ ನೀನು ಆದ್ರೆ ಈ ಜನ ಒಪ್ಕೊಂತ ಇಲ್ಲ ನಿನ್ನ ಕರ್ಕೊಂಡೋಗಕ್ಕೆ ಅನ್ನೋ ಸಂದರ್ಭ ಬಂದಾಗ ಈ ಮಾತನ್ನ ಹೇಳ್ತಾರೆ ಬದ್ದೆ ಹೌದ್ರಾ ಸರಿ ಗುಡ್ ವಾಕ್ಯ ನೋಡ್ಬೇಡಣ ಒಂದು ಸಾಮೇಲೆ 29 ಅಧ್ಯಾಯ 9 ವಚನ ಓದಿ 29 ನೀನು ಒಳ್ಳೆಯವನೆಂದು ನನಗೆ ಗೊತ್ತದೆ ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ ಆದರೆ ಫಿಲಿಸ್ಟಿಯ ಪ್ರಭುಗಳು ಇವನು ನಮ್ಮ ಜೊತೆಯಲ್ಲಿ ಇದ್ದ ಸಾಕ ಬ್ರದ ಯಾರು ಹೇಳಿದಂತ ಬಂದಿದ್ಯಾ ಇದೆ ಬ್ರದರ್ ಆಗ ಯಾಕೀಶನು ದಾವಿದನಿಗೆ ನೀನು ಒಳ್ಳೆಯವನೆಂದು ಗೊತ್ತದೆ ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ ಕರೆಕ್ಟ್ ಅಂದ್ರೆ ಏನ್ ಮಾಡಲ್ಲ ಇಲ್ಲಿ ದಾವಿದನು ಸೌಲನಿಗೆ ಇಲ್ಲಲ್ಲ ಬಟ್ ಏನ್ ಮಾಡ್ತಾರೆ ಇಲ್ಲಿ ಆಕೀಶನು ದಾವಿದನಿಗೆ ಇಲ್ವಂತ ಮಾತು ಓಕೆ ಅದ್ ಮಾತ್ರ ಇಲ್ಲಿ ತಪ್ಪಾಗಿದೆ ಮಿಕ್ಕಿದಲ್ಲ ಆಯ್ಸು ಓಕೆ ಸೊ ಯಾರು ಅದನ್ನ ಬರೆದಿದ್ರು ನಿಮ್ಗೆ ಮಾರ್ಕ್ಸ್ ಇದೆ ಓಕೆ ಸೊ ಕ್ವಶನ್ ನಂಬರ್ 7 ಸೌಲನು 1000 ಜನರನ್ನು ದಾವಿದನು 1000 ಜನರನ್ನು ಹೊಡೆದೇನೆಂದು ನಾಟ್ಯದಲ್ಲಿ ಒಬ್ಬರಿಗೊಬ್ಬರು ಹಾಡಿದ್ದು ಈ ದಾವಿದನ್ನು ಕುರಿತಲ್ಲವೋ ಅಂದರು ಸೌಲನು 1000 ಜನರನ್ನು ದಾವಿದನು 1000 ಜನರನ್ನು ಹೊಡೆದನೆಂದು ನಾಟ್ಯದಲ್ಲಿ ಒಬ್ಬರಿಗೊಬ್ಬರು ಹಾಡಿದ್ದು ಈ ದಾವಿದನ ಕುರಿತಲ್ಲವೋ ಅಂದರು ತುಂಬಾ ಈಸಿ ಕ್ವಶನ್ಸ್ ಇದೆಯಲ್ಲ ಹೌದು ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಲ್ಲ ಬರ್ದಿದ್ದೀರಲ್ಲ ಬರ್ದ್ಬಿಟ್ರ ನಿಮ್ ಟೈಮ್ ಮುಗಿದ್ಮೇಲೆ ಬರ್ದ್ಬಿಟ್ಟು ಮುಗಿಸ್ಬಿಡ್ರಿ ಓಕೆ ಇವಾಗ ಏನಿರ್ಬಹುದು ಇಲ್ಲಿ ಸೌಲನು 1000 ಜನ ದಾವಿದನು 10,000 ಜನ ಅಂತ ಬರ್ಬೇಕು ಸರಿ ನೋಡೋಣ ಉತ್ತರ 1 ಸಾಮ್ಯ 29 ಅಧ್ಯಾಯ 5 ವಚನ ಸೌಲನು 1000 ಗಟ್ಟಲೆಯಾಗಿ ಕೊಂದನು ದಾವಿದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಸ್ತ್ರೀಯರು ಕುಣಿಯುತ್ತಾ ಪರಸ್ಪರವಾಗಿ ಆಡಿದ್ದು ಈ ದಾವಿದನನ್ನೇ ಕುರಿತಲ್ಲವೋ ಅಂದರು ಗುಡ್ 10,000 ಅನ್ನೋದು ಸರಿಯಾದ ಉತ್ತರ ಅಲ್ಲಿ 10 ಅಂತ ಮೆನ್ಷನ್ ಮಾಡಿದ್ರೆ ಸಾಕು ಓಕೆ ಕ್ವಶನ್ ನಂಬರ್ 8 ದಾವಿದನ ಇಬ್ಬರು ಹೆಂಡತಿಯರಾಗಿದ್ದ ಇಸ್ರೇಲ್ ಒಳಾದ ಅಹಿನೋಮಳವನ್ನು ಕಾರ್ಮೇಲಿನವಳಾದ ನಾಬಾಲನ್ನು ಹೆಂಡತಿಯಾಗಿದ್ದ ಅಬಿಗೈಲನ್ನು ಫಿಲಿಸ್ಟಿಯರು ಸೆರೆಯಾಗಿ ಒಯ್ದರು ದಾವಿದನ ಇಬ್ಬರು ಹೆಂಡತಿಯರಾಗಿದ್ದ ಇಸ್ರೇಲಿನವಳಾದ ಅಹಿನೋಮಳವು ಕಾರ್ಮೇಲಿನವಳಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲನ್ನು ಫಿಲಿಸ್ಟಿಯರು ಸೆರೆಯಾಗಿ ಒಯ್ದರು ಫೈವ್ ಫೋರ್ ತ್ರೀ ಟೂ ಒನ್ ಸೊ ಆಗಿದೆ ಮುಗಿಸಿ ಉತ್ತರಾಣ ನಿಲ್ಸಿ ಸಿಲ್ಲೇನಿರ್ಬಹುದು ಫಿಲಿಸ್ಟಿಯರು ಇರೋ ಜಾಗದಲ್ಲಿ ಅಮಲೇಖ್ಯರು ಬರ್ಬೇಕು ಓಕೆ ಉತ್ತರ ನೋಡೋಣ 1 ಸಾಮ್ಯ 30 ಅಧ್ಯಾಯ 5 ವಚನ ಒಂದನೇ ವಚನ ಓದ್ಬಿಡಿ ದಾವಿದನು ಅವನ ಜನರು 3ನೇ ದಿನ ಚಿಕ್ಲಾಗ್ ಊರಿನಲ್ಲಿ ಮುಟ್ಟಿದರು ಅಷ್ಟರೊಳಗೆ ಅಮಲೇಖ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲಾ ಹೆಂಗಸರು ಚಿಕ್ಕವರು ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು ಐದನೇ ವಚನ ಓದಿ ಈಗ ದಾವಿದನ ಇಬ್ಬರು ಹೆಂಡತಿಯರಾದ ಇಸ್ರೇಲಿನವಳಾದ ಹೈನೋಮ್ ಅವಳು ಕರ್ಮೇಲಿಯನಾದ ಲಾಬಾಲ್ನ ಹೆಂಡತಿಯಾಗಿದ್ದ ಅಬಿಗೈಲು ಸೆರೆಯಾಗಿ ಹೋಗಿದ್ದರು ಓಕೆ ರೈಟ್ ಅಂದ್ರೆ ಏನ್ ಬರ್ಬೇಕಾಗುತ್ತೆ ಇಲ್ಲಿ ಫಿಲಿಸ್ಟಿಯರ ಬದಲು ಅಮೇಲೇಖ್ಯರು ಬರ್ಬೇಕು ಅಮೇಲೇಖ್ಯರು ಸರಿಯಾದ ಅದೊಂದು ಚೇಂಜ್ ಮಿಕ್ಕಿದೆಲ್ಲ ಕರೆಕ್ಟ್ ಇದೆ ಅಮೇಲೇಖ್ಯರು ತಪ್ಪಿದೆ ಓಕೆ ಸೊ ಓಕೆ ಫಿಲಿಸ್ಟಿಯರು ತಪ್ಪಿದೆ ಅಮೇಲೇಖ್ಯರು ಕರೆಕ್ಟ್ ಅಂತ ಬರ್ಬೇಕಾಗುತ್ತೆ ಗುಡ್ ಯಾರೆಲ್ಲ ಅಮೇಲೇಖ್ಯರು ಅಂತ ಬರೆದಿರ್ತಾರೋ ಅವ್ರದ್ದು ಕರೆಕ್ಟ್ ಒಂದ್ ವೇಳೆ ನೀವು ಫಿಲಿಸ್ಟಿಯರ್ ಅಂತ ಮೆನ್ಷನ್ ಮಾಡಿದ್ರು ಕರೆಕ್ಟ್ ಬರ್ತದೆ ಯಾಕೆ ಅಂದ್ರೆ
ಫಿಲಿಸ್ಟೀರ್ ತಪ್ಪಿದೆ ಅನ್ನೋಂತ ರೀತಿಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಪ್ಲೇಸ್ ಅಲ್ಲಿ ಇಲ್ಲ ಅಮೆಲೇಕಿರ್ ಅಂತ ಬರೆದಿದ್ರು ಕರೆಕ್ಟ್ ಅನ್ಸುತ್ತೆ. ಸೊ ಎನಿವೆ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9. ದಾವಿದನು ತಾನು 400 ಜನರು ಹಿಂದಟ್ಟಿ ಹೋದರು ಬೇಸೂರಿನ ಹಳ್ಳವನ್ನು ದಾಟಲಾರದೆ ದಣಿದಿದ್ದರಿಂದ 200 ಜನರು ಅಲ್ಲಿ ನಿಂತರು. ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೋ. ಓಕೆ ದಾವಿದನು ತಾನು 400 ಜನ ಹಿಂದಟ್ಟಿ ಹೋದರು ಬೇಸೂರಿನ ಹಳ್ಳವನ್ನು ದಾಟಲಾರದೆ ದಣಿದಿದ್ದರಿಂದ 200 ಜನರು ಅಲ್ಲಿ ನಿಂತರು. Seven, six, five, four, three, two, one. ಆಗಿದೆಯಾ ಉತ್ತರ ಬರ್ದು? ಇಲ್ಲೇನ್ ತಪ್ಪಿರ್ಬೋದು? 600 ಇದ್ರಲ್ಲಿ 600 ಜನ ಬರ್ಬೇಕು ಬ್ರದರ್. 400 ಅಂತ ಇರೋ ಜಾಗದಲ್ಲಿ 600 ಅಂತ ಬರ್ಬೇಕು ಅಷ್ಟೇ ಬ್ರದರ್. ಕರೆಕ್ಟ್ 600 ಕರೆಕ್ಟ್ ಆಗುತ್ತಾ? ಹೌದು ಬ್ರದರ್. ವಾಕ್ಯ ಓದಿ. 1 ಸಾಮ್ಯ 30:10. ದಾವಿದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೇಸೋರ್ ಹಳ್ಳಕ್ಕೆ ಬಂದ ಮೇಲೆ ಸಾಕ 600 ಮಂದಿ. ಓಕೆ ಕಂಟಿನ್ಯೂ ಮಾಡಿ. ಬಂದ ಮೇಲೆ ಆಮೇಲೆ ಹಳ್ಳದಿಂದ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡು 200 ಜನರು ಅಲ್ಲೇ ನಿಂತು ಬಿಟ್ಟದರಿಂದ ಸಾಕ ಕಂಟಿನ್ಯೂ ಮಾಡಿ. ದಾವಿದನು ಉಳಿದ 400 ಜನರನ್ನೇ ಕರೆದುಕೊಂಡು ಮುಂದೆ ನಡೆದನು. ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತನನ್ನು ಬಿದ್ದಿರುವುದನ್ನು ಕಂಡು ಅವನನ್ನು ದಾವಿದನ ಬಳಿಗೆ. ಇಲ್ಲ ಏನಂದ್ರೆ ದಾವಿದ ತಾನು 400 ಜನರು ಹಿಂದಟ್ಟಿ ಹೋದ್ರು ಅಂದ್ರೆ ಅಲ್ಲಿ 400 ಜನ 600 ಜನ ಬರ್ತಾರೆ, ಬಟ್ 400 ಜನ ಹಿಂದಟ್ಟಿ ಹೋಗ್ತಾರೆ ಅಂತಾನೆ 200 ಜನ ಅಲ್ಲೇ ಉಳ್ಕೊಳ್ತಾರೆ. ಸರಿ ಸೊ ಕನ್ಫ್ಯೂಷನ್ ಆಗದ್ ಬೇಡ. ನೀವು 400 ಅಂತ ಮೆನ್ಷನ್ ಮಾಡಿದ್ರೆ ಕರೆಕ್ಟ್ ಆನ್ಸರ್. ಬಟ್ ಏನಂದ್ರೆ 600 ಜನ ಬರ್ತಾರೆ, 200 ಜನ ಉಳ್ಕೊಳ್ತಾರೆ, 300 ಜನ ಏನ್ ಮಾಡ್ತಾರೆ ಇದಕ್ಕೆ ಹೋಗ್ತಾರೆ. ಅಂದ್ರೆ 400 ಜನ ಇದಕ್ಕೆ ಹೋಗ್ತಾರೆ, 200 ಜನ ಉಳ್ಕೊಳ್ತಾರೆ 600 ಜನರಲ್ಲಿ ಅನ್ನೋದು ಸರಿಯಾದ ವಿಷಯ ಇಲ್ಲಿ. ಸೊ ನಂದೆಲ್ಲೂ ಮಿಸ್ಟೇಕ್ ಆಗಿದೆ, 600 ಅನ್ನೋದು ಸರಿಯಾದ ಉತ್ತರ. ಗುಡ್ ರೈಟ್ ಆನ್ಸರ್. ಓಕೆ ಸೊ 10th ಕ್ವಶನ್. ಫಿಲಿಸ್ಟೀರ ಯುದ್ಧದಲ್ಲಿ ಹೀಗೆ ಆ ದಿನ ಸೌಲನು ಅವನ 4 ಜನ ಮಕ್ಕಳು ಅವನ ಆಯುಧ ಹಿಡಿಯುವವನು ಎಲ್ಲ ಜನರು ಸತ್ತರು. ಫಿಲಿಸ್ಟೀರ ಯುದ್ಧದಲ್ಲಿ ಹೀಗೆ ಆ ದಿನ ಸೌಲನು ಅವನ 4 ಜನ ಮಕ್ಕಳು ಅವನ ಆಯುಧ ಹಿಡಿಯುವವನು ಎಲ್ಲ ಜನರು ಸತ್ತರು. ಉತ್ತರ ನಾಲ್ಕು ಬರಲ್ವಾ? ಮೂರು ಮಕ್ಕಳು. ಓಕೆ ಓದಿ. 1 ಸಾಮ್ಯ 31:6. ಹೀಗೆ ಸೌಲನು ಅವನ 3 ಮಂದಿ ಮಕ್ಕಳು ಅವನ ಆಯುಧ ವಾಹಕನು ಎಲ್ಲಾ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಸರಿಯಾದ ಉತ್ತರ. ಯಾರು 3 ಜನ 4 ಜನ ಅಂತ ಬರೆದಿದ್ದಾರೆ?